ಸಂಖ್ಯೆಯ ಹೊಸಾಳದಲ್ಲಿ ಮನೆಯೊಂದರ ಒಳಗಡೆ ದಿನದಿಂದ ದಿನಕ್ಕೆ ಬೆಳೆದ ಹುತ್ತದಲ್ಲಿ ಭೂಮಿಯಲ್ಲಿ ಅಂತರ್ಗತವಾಗಿದ್ದ ಶಕ್ತಿಯೊಂದು ಇಂದು ದೇವಸ್ಥಾನವಾಗಿ ಹೊರಹೊಮ್ಮಿದೆ. ಇಲ್ಲಿ ವಾಸವಿದ್ದ ಮನೆಯ ಒಳಗಡೆ ಹುತ್ತವೊಂದು ಮನೆ ಎತ್ತರಕ್ಕೆ ಬೆಳೆಯುತ್ತಾ ಬಂದಾಗ ಪ್ರಶ್ನಾ ಚಿಂತನೆಯಲ್ಲಿ ತಿಳಿದಂತೆ ಮಾನವರು ವಾಸ ಮಾಡುವ ಸ್ಥಳವಾಗಿರದೆ ದೇವರ ಸಾನ್ನಿಧ್ಯವಾಗಬೇಕು, ಗುಡಿ ಮಾಡಿ ಪೂಜೆ ಪುನಸ್ಕಾರ ಮಾಡುವ ಶಕ್ತಿ ಕೇಂದ್ರವಾಗಬೇಕು ಎಂದು ತಿಳಿದು ಬಂದಿದೆ. ಜನವರಿ 15-16 ತನಕ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಇಲ್ಲಿ ಶ್ರೀ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ದೇವರ ಮೂರ್ತಿಯನ್ನ ಪ್ರತಿಷ್ಠೆ ಮಾಡಲಾಗಿದೆ. ಯಮುನಾ ಮತ್ತು ಗೋವಿಂದ ದೇವಾಡಿಗ, ಲಕ್ಷ್ಮೀ ಮತ್ತು ಜಯಕರ ದೇವಾಡಿಗರ ನೇತೃತ್ವದಲ್ಲಿ ಸ್ಥಳೀಯ ಭಕ್ತರ ಮತ್ತು ದಾನಿಗಳ ನೆರವಿನಿಂದ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಮುಂದೊಂದು ದಿನ ಈ ಕ್ಷೇತ್ರ ಶ್ರೀ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ದೇವಿಯ ಶಕ್ತಿ ಕೇಂದ್ರವಾಗಲಿದೆ ಎನ್ನುವ ನಂಬಿಕೆ ಭಕ್ತರದು. ಪ್ರತಿಷ್ಠಾಪನೆಯ ಅಂಗವಾಗಿ ನಾನಾ ತಂಡಗಳಿಂದ ಭಜನಾ ಕಾರ್ಯಕ್ರಮವು ನಡೆಯಿತು. ಆಚಾರ್ಯ ದಿಕ್ಸೂಚಿ ಟಿವಿ ಬ್ರಹ್ಮಾವರ.